ಅದೆಷ್ಟೋ ದುಷ್ಟರ ಸಂಹಾರಕ್ಕಾಗಿ ಶ್ರೀರಾಮನು ಬಿಲ್ಲನ್ನು ಬಳಸಿದನು. ಶ್ರೀರಾಮನ ಬಳಿಯಲ್ಲಿದ್ದ ಬಿಲ್ಲು ಅತ್ಯಂತ ಶಕ್ತಿಯುತ ಮತ್ತು ಪವಾಡಮಯ ಬಿಲ್ಲಾಗಿತ್ತು. ರಾಮಾಯಣದಲ್ಲಿ ಶ್ರೀರಾಮನು ಬಳಸಿದ ಬಿಲ್ಲಿನ ಹೆಸರೇನು, ರಾಮನ ಬಿಲ್ಲಿನ ಮಹತ್ವ ಮತ್ತು ಬಿಲ್ವಿದ್ಯೆಯ ಕುರಿತು ಒಂದಷ್ಟು ವಿಚಾರಗಳನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ, ನಾನು ಆರ್ಯನ್. ರಾಮಾಯಣದಲ್ಲಿ ರಾಮ ರಾವಣರ ನಡುವೆ ಯುದ್ಧದ ಪ್ರಸ್ತಾಪ ಬಂದಾಗ ರಾಮನ ಬಿಲ್ವಿದ್ಯೆಯ ಕೌಶಲ್ಯವನ್ನು ಸಹ ಉಲ್ಲೇಖಿಸಲಾಗ್ತದೆ. ರಾಮನ ಬಳಿಯಲ್ಲಿದ್ದ ಬಿಲ್ಲು ಪವಾಡದ ಬಿಲ್ಲು ಅಂತ ಕೂಡ ಹೇಳಲಾಗ್ತಿತ್ತು. ರಾಮ ಮತ್ತು ಅವನ ಮೂವರು ಸಹೋದರರಿಗೆ ಗುರು ವಸಿಷ್ಠರಿಂದ ಇತರ ಆಯುಧಗಳೊಂದಿಗೆ ಬಿಲ್ಲು ಮತ್ತು ಬಾಣವನ್ನು ಬಳಸುವುದನ್ನು ಹೇಳಿಕೊಡಲಾಯಿತು. ಸಾಮಾನ್ಯವಾಗಿ ಎಲ್ಲ ಬಿಲ್ಲುಗಾರರು ತಮ್ಮ ಬಿಲ್ಲುಗಳನ್ನು ತಾವೇ ತಯಾರಿಸುತ್ತಿದ್ದರು. ಹಾಗೆ ಬಿಲ್ಲುಗಳನ್ನು ತಯಾರಿಸುವ ಜ್ಞಾನ ಮತ್ತು ಅದನ್ನು ಬಳಸುವ ಕಲೆಯನ್ನು ಕೂಡ ಅವರು ತಿಳಿದಿದ್ದರು. ಪ್ರಾಚೀನ ಕಾಲದಲ್ಲಿ ಬಿಲ್ಲುಗಾರರು ಯಾವಾಗಲೂ ತಮ್ಮ ಬಿಲ್ಲು ಬಾಣಗಳನ್ನು ತಮ್ಮೊಂದಿಗೆ ಇಟ್ಟುಕೊಳ್ತಿದ್ರು. ಇನ್ನು ರಾಮನು ಬಳಸ್ತಾ ಇದ್ದ ಬಿಲ್ಲಿನ ಹೆಸರು ಕೋದಂಡ. ಇದು ಬಹಳ ಪ್ರಸಿದ್ಧವಾದ ಬಿಲ್ಲು. ಅದಕ್ಕಾಗಿಯೇ ಶ್ರೀರಾಮನನ್ನು ಕೋದಂಡ ಅಂತ ಕೂಡ ಕರೆಯಲಾಗ್ತದೆ. ಕೋದಂಡ ಅಂದರೆ ಬಿದಿರಿನಿಂದ ಮಾಡಲ್ಪಟ್ಟಿದೆ ಎನ್ನುವ ಅರ್ಥವನ್ನು ನೀಡುತ್ತದೆ. ಈ ಬಿಲ್ಲನ್ನು ಶ್ರೀರಾಮನನ್ನು ಬಿಟ್ಟರೆ ಬೇರೆ ಯಾರಿಂದಲೂ ಎತ್ತಲು ಸಾಧ್ಯವಾಗ್ತಿರಲಿಲ್ಲವಂತೆ. ಶ್ರೀರಾಮನ ಕೋದಂಡ ಬಾಣವು ಒಮ್ಮೆ ಹೂಡಿದರೆ ಅದು ತನ್ನ ಎದುರಿಗಿರುವ ಶಕ್ತಿಯನ್ನು ಭೇದಿಸದೆ ಹಿಂದಕ್ಕೆ ಬರ್ತಿರಲಿಲ್ಲವಂತೆ. ಇನ್ನು ದಂತಕಥೆಗಳ ಪ್ರಕಾರ ಒಂದು ಕಾಲದಲ್ಲಿ ಇಂದ್ರನ ಮಗನಾದ ಜಯಂತನು ದುರಹಂಕಾರದಿಂದಾಗಿ ಶ್ರೀರಾಮನ ಶಕ್ತಿಯನ್ನು ಪರೀಕ್ಷಿಸಲು ಕಾಗೆಯ ರೂಪವನ್ನು ಧರಿಸಿ ಸೀತಾದೇವಿಯ ಕಾಲಿಗೆ ಗಾಯವನ್ನು ಮಾಡಿ ಅಲ್ಲಿಂದ ಹಾರಿ ಹೋಗ್ತಾನೆ. ಇದಾದ ನಂತರ ಈ ಕಾಗೆಯನ್ನು ಕೊಲ್ಲಲು ರಾಮ ಬಾಣವನ್ನು ಬಿಟ್ಟಾಗ ಜಯಂತನು ಭಯಗೊಳ್ತಾನೆ. ಹಾಗೆ ಅವನನ್ನು ಯಾರು ಉಳಿಸಲು ಸಾಧ್ಯವಾಗದೇ ಇದ್ದಾಗ ಅವನು ರಾಮನ ಬಳಿ ಬಂದು ಕ್ಷಮೆಯನ್ನು ಕೇಳ್ತಾನಂತೆ. ಈ ಬಿಲ್ಲಿನ ಸಹಾಯದಿಂದನೇ ಶ್ರೀರಾಮನು ಸಮುದ್ರದ ಮೇಲೆ ಬಾಣವನ್ನು ಹೂಡುವ ಮೂಲಕ ನೀರನ್ನು ಕಡಿಮೆಗೊಳಿಸಿ ಲಂಕೆಗೆ ಹೋಗುವ ಮಾರ್ಗವನ್ನು ಕೂಡ ರೂಪಿಸಿದ್ದಾನೆ ಅಂತ ಹೇಳ್ತಾರೆ. ಈ ಬಿಲ್ಲು ಮತ್ತು ಬಾಣದಿಂದನೇ ವನವಾಸದಲ್ಲಿದ್ದಾಗ ಅನೇಕ ರಾಕ್ಷಸರನ್ನು ಹಾಗೆ ರಾವಣ ಸೈನ್ಯವನ್ನು ಕೂಡ ಕೊಂದಿರ್ತಾನೆ. ಅಂದಹಾಗೆ ನಾವು ವೈಜ್ಞಾನಿಕವಾಗಿ ನೋಡಿದರೆ ಬಿಲ್ಲು ಮನುಷ್ಯನ ಮೊದಲ ಆವಿಷ್ಕಾರವಾಗಿದೆ. ಇದನ್ನು ಶಕ್ತಿ ಸಂಗ್ರಹಣಕ್ಕಾಗಿ ಬಳಸಲಾಗ್ತಾ ಇತ್ತು. ಇದು ಬಾಣದ ಸ್ಥಿರ ಶಕ್ತಿಯನ್ನು ಚಲನ ಶಕ್ತಿಯಾಗಿ ಪರಿವರ್ತಿಸುವ ಮೂಲಕ ಪ್ರಚಂಡ ವೇಗವನ್ನು ನೀಡುತ್ತಿತ್ತು. ದೂರದಲ್ಲಿರುವ ಯಾವುದೇ ಜೀವಿಯನ್ನು ಕೊಲ್ಲಲು ಬಳಸಲಾಗುವ ಈ ಬಿಲ್ಲು ಬಾಣವನ್ನು ಈಗಲೂ ಕೂಡ ಅನೇಕ ದೇಶಗಳಲ್ಲಿ ಆಯುಧವಾಗಿ ಬಳಸ್ತಾ ಇದ್ದಾರೆ. ಅದಷ್ಟೇ ಅಲ್ಲದೆ ಆಧುನಿಕ ಕ್ರೀಡೆಗಳಲ್ಲಿ ಕೂಡ ಬಿಲ್ಲುಗಾರಿಕೆ ಕೂಡ ಸೇರಿಕೊಂಡಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರವಾಗಿ ನೋಡ್ತಾ ಇರಿ ಅಶ್ವವೇಗ.